ವರ್ಷಗಳ ಹಿಂದೆ ಕೃತ್ಯ ಈಗ ಬಯಲಾಗ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ದಲಿತ ಯುವತಿ ಮೇಘಶ್ರೀ ನಿಗೂಢ ನಾಪತ್ತೆ. ಬ್ರೇಕಿಂಗ್ ನ್ಯೂಸ್. ವರ್ಷಗಳ ಹಿಂದೆ ಸವರ್ಣೀಯ ಯುವಕನ ಪ್ರೀತಿಸಿ ಮದುವೆಯಾಗಿದ್ರು ಮೇಘಶ್ರೀ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಯುವಕ ತಿರುಮಲಾಪುರದ ಟಿ ಕೆ ಸ್ವಾಮಿಗೌಡ, ಆತನ ಜೊತೆ ವಿವಾಹ ಆಗಿತ್ತು. ಲವ್ ಮ್ಯಾರೇಜ್ ಆಗಿ ಗಂಡನ ಜೊತೆ ಹೋಗಿದ್ರು ಮೇಘಶ್ರೀ. ಲವ್ ಮ್ಯಾರೇಜ್ ಆದಮೇಲೆ ಹೆತ್ತವರಿಂದ ದೂರ ಇದ್ದರು, ಕರೆ ಮಾಡ್ತಿದ್ಲು ಅಷ್ಟೇ, ಒಮ್ಮೊಮ್ಮೆ ಬಂದು ಕೂಡ ಹೋಗ್ತಿದ್ರಂತೆ. ಆಕೆ ಯಾವ ಊರಿನಲ್ಲಿದ್ದೀನಿ ಅಂತ ಮಾತ್ರ ಹೇಳ್ತಿರ್ಲಿಲ್ವಂತೆ. 5 ವರ್ಷಗಳಿಂದ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಈಗ ಮನೆ ಕ್ಲೀನ್ ಮಾಡೋವಾಗ ಸಿಕ್ತು ಅಡ್ರೆಸ್ಸು. ಮೇಘಶ್ರೀ ತಾಯಿಗೆ ಮಗಳ ವಿಳಾಸ ಸಿಕ್ತು. ಬ್ರೇಕಿಂಗ್ ನ್ಯೂಸ್. ಸಡನ್ ಆಗಿ ಪೇರೆಂಟ್ಸ್ಗೆ ಅಡ್ರೆಸ್ ಸಿಕ್ಕಿದ್ಮೇಲೆ ಅಫ್ಕೋರ್ಸ್ ಅವ್ರು ಹುಡ್ಕೊಂಡು ಹೋಗ್ತಾರೆ. 5 ವರ್ಷದಿಂದ ನೋಡಿಲ್ಲ, ಅವಾಗ ಅವಾಗ ಫೋನ್ ಮಾಡ್ತಿದ್ಲು, ಈಗ ಹೋಗೋಣ ಅಂತ. ಬ್ರೇಕಿಂಗ್ ನ್ಯೂಸ್ ನಂಬರ್ 2 ಬರ್ತಾ ಇದೆ ನೋಡಿ. ಮಗಳನ್ನ ಹುಡ್ಕೊಂಡು ಹೋಗ್ತಾರೆ, ಹುಡ್ಕೊಂಡು ಹೋದವರಿಗೆ ಶಾಕ್ ಆದಿತ್ತು. ಯಾಕೆಂದರೆ ಆ ಗ್ರಾಮಸ್ಥರ ಮಾತು ಕೇಳಿ ತಾಯಿಗೆ ದೊಡ್ಡ ಶಾಕ್ ಅದು. ಗ್ರಾಮಸ್ಥರು ಏನು ಹೇಳಿದ್ರು ನೋಡೋಣ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ತಾಯಿನ ಕೇಳ್ಬಿಡೋಣ ಏನಾಯ್ತು ಊರ್ಗೆ ಹೋದ್ಮೇಲೆ ಅಂತ. ಮಹದೇವಮ್ಮ ಅಂತ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮಾನಂದ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಮಗಳನ್ನ ಹುಡ್ಕೊಂಡು ಹೋದ್ಮೇಲೆ ಏನಾಯ್ತು ಊರಲ್ಲಿ? ನನಗೆ ಅವರು, ನನ್ನ ಮಗಳು ಕಾಲೇಜಲ್ಲಿ ಓದ್ತಾ ಇದ್ಲು ಸರ್, 14ನೇ ಇಸ್ವಿಲಿ, ಸೆಕೆಂಡ್ ಪಿಯುಸಿ. ಅವಾಗ ಇಬ್ರು ಮೈಸೂರದ ಒಂದು ಹುಡುಗಿ ಮತ್ತೆ ಪಾಂಡವಪುರದ ಒಂದು ಹುಡುಗಿ ನಮ್ಮ ಮನೇಲಿ ಇದ್ರು ಸರ್, ಕೆಲ್ಸಕ್ಕೆ ಹೋಯ್ತಾ ಇದ್ರು. ಸರಿ. ಆಗ ಹುಡುಗಿ ಮೈಸೂರು ಕರ್ಕೊಂಡು ಹೋಗಿದ್ದಾಳೆ ದಸನ ನೋಡಕ್ಕೆ. ಹಾಗೆ ಹುಡುಗನ್ ಪರಿಚಯ ಮಾಡ್ತಿದ್ದಾರೆ. ಮದ್ವೆ ಎಲ್ಲ ಆಯ್ತು? ಮದ್ವೆ ಎಲ್ ಮಾಡ್ಕಂದ್ರು ಗೊತ್ತಿಲ್ಲ ಸರ್. ನಾನು ಹುಡುಗಿ ಹುಡುಗಿ ಸಾಕಿತ್ತು. ನಿಮಗೆ ಹೇಳಲೇ ಇಲ್ವಾ ಮದ್ವೆ ಮಾಡ್ಕೋತಾ ಇದೀನಿ ಅಂತ? ಹೇಳು ಇಲ್ವಾ? ಮದ್ವೆ ಮಾಡ್ಕೋತಿದೆ ಅಂತ ಹೇಳಿಲ್ಲ. ಮಾಡ್ಕೊಂಡಾದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ಲು ಸರ್, ಸ್ವಲ್ಪ ದಿನ ಮಾತಾಡಿದ್ಲು ಫೋನಲ್ಲಿ. ಏನ್ ಹೇಳ್ತಿದ್ವಿ? ನನ್ನ ದೊಡ್ಡ ಮಗಳು ಮಗು ಆಯ್ತು, ಬಂದ್ಲು ಅವಾಗ ಒಂದಿನ ನಮ್ಮ ಮನೆಗೆ. ಹಂಗಲ್ಲಮ್ಮ, ಬಂದಾಗ ಏನ್ ಹೇಳ್ತಿದ್ರು, ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಿದ್ರೆ? ಹಿಂಗೆ ಚೆನ್ನಾಗಿದ್ವಿ ಅಂತ ಹೇಳ್ತಿರ್ಲಿಲ್ಲ ಸರ್. ನಂಗೆ ಸುಡ್ತಾನೆ, ಚಿತ್ರಹಿಂಸೆ ಕೊಡ್ತಾನೆ ಅಂತಿದ್ಲು. ಬೇಡ, ಬಿಟ್ಬಿಟ್ಟು ಬಂದ್ಬಿಡವ ಅಂತಿದ್ದೆ. ಆದ್ರೂ ನನ್ಗೆ ಯಾಮರ್ಸಿ ಯಾಮರ್ಸಿ ಹೊಟ್ಟಾಯ್ತಿದ್ಲು ಸರ್, ಅವ್ನ್ ಬಿಟ್ಟಿರ್ತಿರ್ಲಿಲ್ಲ. ಯಾವ ಊರು? ಅದ್ನೇ ಪಾಂಡವಪುರದ ಹತ್ರ ತಿರುಮಲಾಪುರ ಸರ್. ಅಲ್ಲ, ಅವ್ರಿಬ್ರು ಯಾವ ಊರಲ್ಲಿ ಇದ್ರು? ಯಾವ ಊರಲ್ಲಿ ಇದ್ರು ಅಂತ ಗೊತ್ತಿಲ್ಲ ಸರ್. ನಾನು ಸರಿ, ನೀವು ಊರಿಗೆ, ನಿಮ್ಗೆ ಅಡ್ರೆಸ್ ಸಿಕ್ತಲ್ಲ, ಅಡ್ರೆಸ್ ಯಾವ ಊರ್ದಾಗಿತ್ತು? ತಿರುಮಲಾಪುರ, ಪಾಂಡವಪುರ ಪಕ್ಕ ತಿರುಮಲಾಪುರ. ಹುಡುಗರು ನನ್ ಸುತ್ತ ಸುತ್ಕೊಂಡ್ರು ಸರ್. ಸುತ್ಕೊಬಿಟ್ಟು ನಿಮ್ಮ ಮಗಳ್ ಮಾತ್ರ ಇಲ್ಲ ಕಣ ಆಂಟಿ, ನಿನ್ ಮಗಳನ್ನ ಯಾವತ್ತೂ ಮುಗಿಸ್ಬಿಟ್ಟವ್ರೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡು. ನಿನ್ ಮಗಳನ್ನ ಮಾತ್ರ ಇಲ್ಲ, ಬಂದಿತ್ತು ಒಂದಿನ 10 ಗಂಟೆ ರಾತ್ರಿ ಬಂದಿದ್ಲು. ಆ ಹುಡುಗ ಅವ್ರ ಅಪ್ಪನ್ಗೂ ಅವಳಿಗೂ ಜಗಳ ನಡೀತಾ ಇತ್ತು. ನಿನ್ ಮಗಳ್ ಮಾತ್ರ ಮುಗಿಸ್ಬಿಟ್ಟವ್ರ ಆಂಟಿ, ನಿನ್ ಮಗಳಿಲ್ಲ, ಹೋಗಿ ಕಂಪ್ಲೇಂಟ್ ಕೊಡ ಆಂಟಿ. ಎಷ್ಟಿನ ಗಂಟೆ ಏನಂಟಿ ಮಾಡ್ತಿದ್ದೆ, ನಾ ಬೆಂಗಳೂರಲ್ಲೇ ಹುಡುಕ ನಿಂತಿದ್ದಿ ಕಣಪ್ಪ, ಇಲ್ಲಿ ಕರ್ಕೊ ಬಂದನೆ ಅಂತ ನನಗೆ ಗೊತ್ತಿರ್ಲಿಲ್ಲ, ನಾನು ಬೆಂಗಳೂರಲ್ಲೇ ಹುಡುಕ ನಿಂತಿದ್ದೆ. ಮನೇಲಿ ಯಾರನ್ನು ಕೇಳಿಲ್ವ ನೀವು? ಯಾರನ್ನು ಕೇಳಿಲ್ಲ ಸರ್. ಅವ್ರ ಮನೆಯವ್ರು, ನೀವ್ ಯಾಕೆ ಹಂಗೆ ಬಂದ್ರಿ ಅಲ್ಲೋ ಕೇಳ್ಬೇಕಾಗಿತ್ತು. ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಒಳಕ್ಕೆ, ಆಮೇಲೆ ಕಂಪ್ಲೇಂಟ್ ಕೊಟ್ಮೇಲೆ. ಕಂಪ್ಲೇಂಟ್ ಎಲ್ಲಿ ಕೊಟ್ರಿ? ಅಲ್ಲಿ ಅದ್ರಲ್ಲೇ ಪಾಂಡವಪುರದಲ್ಲಿ. ಸರಿ, ಅವಾಗ ಏನಂದ್ರು ಆಮೇಲೆ ಪೊಲೀಸರು? ಸೊ ಕರ್ಕೊಂಡು ಹೋಗಿದ್ರು ನಮ್ಮನ್ನ, ಕಂಪ್ಲೇಂಟ್ ಅಂತ ತಕೊಂಡಿರ್ಲಿಲ್ಲ, ಏನು ವಿಚಾರಿಸನ ಬನ್ನಿ ಅನ್ಬಿಟ್ಟು ಕರ್ಕೊಂಡು ಹೋದ್ರು. ಸರಿ. ಅವ್ರ ಅಪ್ಪನ ಹತ್ರ ಮಾತಾಡಿದ್ರು. ಆ ಹುಡುಗಿ ಒಂದಿನ ಬಂದಿತ್ತು 10 ಗಂಟೆ ರಾತ್ರಿ ಸ್ವಾಮಿ ಎಂಟಿ ಅಂತ ಹೇಳ್ಬಿಟ್ಟು, ನಾನ್ ಯಾವ ಸ್ವಾಮಿ, ನಿನ್ ಗಂಡನ್ ಕರ್ಕೊ ಬರೋ ಅಂತ ಕಳಿಸ್ಬಿಟ್ಟು ಹೊಂಟೋಯ್ತು ಅಂತ ಅಷ್ಟೇ ಹೇಳಿದ್ದು. ಮಾತ್ರ ಒಂದು ಅವರು ಜಗಳಂತ ಸರ್. ಆ ಊರವ್ರು ಅತ್ತೆ ಮಾವನ್ ಜೊತೆ ಇರ್ಲೇ ಇಲ್ವಾ ಮಗಳು? ಗೊತ್ತಿಲ್ಲ ಸರ್ ನನಗೆ. ಗಂಡ ಎಲ್ಲಿ? ಅವನ್ ಸ್ವಾಮಿಗೌಡ ಎಲ್ಲಿ? ಅಲ್ಲಿದ್ದಾನೆ, ಅವ್ರ ಊರಲ್ಲೇ ಇದ್ದಾನೆ. ಸ್ವಾಮಿಗೌಡನ್ ಕೇಳ್ಬೇಕಾಗಿತ್ತು. ಇದ್ದಾನೆ, ಅದಕ್ಕೆ ಅವ್ರು ಹೇಳ್ತಾರೆ, ಹೇಳ್ತಿದ್ರು, ಏನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ ಸರ್ ನನಗೆ. ಅಲ್ಲಮ್ಮ ತಾಯಿ, ಅಲ್ಲಮ್ಮ ನಿಮಿಷ ಪೊಲೀಸರು ಕರ್ಕೊಂಡು ಹೋದ್ಮೇಲೆ ಸ್ವಾಮಿ ಕೇಳ್ಬೇಕಾಗಿತ್ತು ಅಂದೆ. ಸ್ವಾಮಿ ಇರ್ಲಿಲ್ಲ ಸರ್, ಬೆಂಗಳೂರ್ ಗೊಂಟಾಗಿದ್ನಂತೆ, ಅವ್ರ ಅಪ್ಪ ಮಾತ್ರ ಇದ್ದಿದ್ದು ಅವತ್ತು. ಸರಿ, ಅವ್ರ ಯಾರಿಗೂ ಗೊತ್ತೇ ಇಲ್ವಾ? ಗೊತ್ತಿಲ್ಲ, ಗೊತ್ತಿ ಹೋಗಿದ್ಲಂತೆ 10 ಗಂಟೆ ರಾತ್ರಿ ಅವ್ರ ಮನೆಗೆ ಹೋಗಿ, ಅವ್ರ ಅಪ್ಪ ಅವ್ರ ಮನೆಗೆ ಹೋಗಿ ಮನೆ ಒಳಗೆಲ್ಲ. ನೀವು ಕಂಪ್ಲೇಂಟ್ ಕೊಟ್ಟರದ್ ಯಾರ ವಿರುದ್ಧ? ಏನ್ ಸರ್ ಕಂಪ್ಲೇಂಟ್ ಕೊಟ್ಟಿದ್ ಯಾರ ವಿರುದ್ಧ? ಸ್ವಾಮಿಗೌಡನ ವಿರುದ್ಧ ತಾನೇ? ಸ್ವಾಮಿಗೌಡನ ಕೇಳ್ತೀವಿ ಅಂದ್ರ ಕಂಪ್ಲೇಂಟ್ ತಗೊಂಡ್ರ? ಸ್ವಾಮಿಗೌಡನ್ ಕರಸ್ತೀನಿ, ನಾಳೆ ಬನ್ನಿ, ನಾಳೆ ಕರಸ್ತೀನಿ ಅಂತಂದ್ರು.
ನಿನ್ನೆ ಏನು ಮಾತಾಡ್ಲಿಲ್ಲ, ನಮ್ಮ ಹತ್ರ ಕಂಪ್ಲೇಂಟ್ ತಕೊಂಡಿಲ್ಲ, ಏನು ಮಾಡಿಲ್ಲ ಸರ್. ಇವಾಗ ಯಾವ್ದೋ ಒಂದ್ ಫೋಟೋ ಕಳ್ಸವ್ರೆ, 15ನೇ ತಾರೀಕಲ್ಲಿ 15ನೇ ಇಸ್ವಿಲಿ ಮರ್ಡರ್ ಆಗಿರೋದ್ ಒಂದ್ ಫೋಟೋ ಕಳ್ಸವ್ರೆ. ಈಗ ವೈತಾ ಎಸ್ ಪಿ ಆಫೀಸ್ಗೆ ನೋಡೇ ಕರೆಸ್ತಾರ ಅಂತ. ಥ್ಯಾಂಕ್ ಯು ಮ್ಯಾಮ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ.